ನಿಮ್ಮ ಹಾರ್ಟ್ ಬೀಟ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ಸರ್, ಅದೇನಾಗುತ್ತೆ ಅಂದರೆ ಯಾರೋ ಒಬ್ಬರು ಸ್ಟೂಡೆಂಟ್ ಅಂದರೆ ನಮ್ಮದು ಓನ್ ಜಿಮ್ ಇದೆ, ಸೊ ಬಂದಾಗ ನಾವೇನಂದರೆ ಪ್ರಿಕಾಷನ್ಸ್ ತೊಗೊತೀವಿ. ಅವ್ರದ್ದೇನು ಮೆಡಿಕಲ್ ಹಿಸ್ಟ್ರಿ ಇದೆ, ಅವ್ರದ್ದೇನು ಫ್ಯಾಮಿಲಿ ಹಿಸ್ಟ್ರಿ ಇದೆ, ಮತ್ತು ಯಾವ ಲೆವೆಲಲ್ಲಿ ಇದ್ದಾರೆ ಅಂತ. ಇಲ್ಲ ರೀ, ಹಂಗೆ ಯಾವ ಪ್ರಿಕಾಷನ್ ತೊಗೊತೀವಿ ಸರ್? ನಾನು ಹೋಗ್ತೀನಿ ಜಿಮ್ಗೆ, ನನಗೆ ನಿನ್ನ ಫ್ಯಾಮಿಲಿಯಲ್ಲಿ ಯಾರಿಗಾರು ಹಾರ್ಟ್ ಡಿಸೀಸ್ ಇದೆಯಾ ಅಂತ ಯಾರು ಕೇಳಿ, ಅದರ ಹಿಸ್ಟ್ರಿನೂ ಚೆಕ್ ಮಾಡಬೇಕಾಗುತ್ತೆ. ನಾವು ಕೇಳ್ತೀವಿ ಆ್ಯಕ್ಚುಲಿ ನಾರ್ಮಲಾಗಿ. ದೆನ್ ಅವ್ರು ಬಿ ಸಿ ರಿಪೋರ್ಟ್ ಅಂದರೆ ಬಾಡಿ ಕಂಪೋಷನ್ ಅನಾಲಿಸಿಸ್ ರಿಪೋರ್ಟ್ ತೊಗೊತೀವಿ, ಮತ್ತು ಬಿಗ್ನರ್ ಇಂಟರ್ಮೀಡಿಯೇಟ್ ಅಲ್ಲಿ ಅಡ್ವಾನ್ಸ್ ಅಂತ ನಾವು ಫಸ್ಟ್ ಚೆಕ್ ಮಾಡ್ತೀವಿ. ಓಕೆ, ಸೊ ಬಿಗ್ನರ್ ಆದರೆ ಅದಕ್ಕೆ ಸರಿಯಾಗಿ ನಾವು ಇಂಟೆನ್ಸಿಟಿ ವರ್ಕೌಟ್ ಕೊಡ್ತೀವಿ, ಇಂಟರ್ಮೀಡಿಯೇಟ್ ಆದರೆ ಅದಕ್ಕೆ ಸರಿಯಾಗಿ, ಅಡ್ವಾನ್ಸ್ ಆದರೆ ಅದಕ್ಕೆ ಸರಿಯಾಗಿರುತ್ತೆ. ಮತ್ತು ಯಾವ ಥರ ಅಂದರೆ ಸಡನ್ ನೀವು ಬಂದು 50 kg ಲಿಫ್ಟ್ ಮಾಡಿ ಅಂತ ಯಾರು ಹೇಳಲ್ಲ. ಸೊ ಒಬ್ಬ ಸರ್ಟಿಫೈಡ್ ಟ್ರೈನರ್ ಆಗಿದ್ದಾರೆ, ಏನು ಮಾಡ್ತಾರೆ ಅಂದರೆ ಅವ್ರದ್ದು ಯಾವ ಲೆವೆಲ್, ಓಕೆ ಬಿಗ್ನರ್ ಅಂದರೆ ಸೊ ಪ್ರಾಪರ್ ವಾರ್ಮಪ್ ಇರುತ್ತೆ, ಅದಕ್ಕೆ ಸರಿಯಾಗಿ ಪ್ರೋಗ್ರೆಸಿವ್ ಓವರ್ಲೋಡ್ ಇರುತ್ತೆ. ಸಡನ್ನಾಗಿ 50 kg ಅಂತ ಯಾರು ಹೇಳಲ್ಲ, ಅವ್ರಿಗೆ ಎಷ್ಟು ಆಗುತ್ತೆ ಅದಕ್ಕೆ ಸರಿ. ಸೊ 2.5 kg ಅಂದರೆ ಡಿಪೆಂಡ್ ಆಗುತ್ತೆ ಅವ್ರದ್ದೇನು ಗೋಲ್ ಇರುತ್ತೆ, ಅವ್ರದ್ದೇನು ಹೆಲ್ತ್ ಇಶ್ಯೂ ಇರುತ್ತೆ, ದೆನ್ ಮೆಡಿಕಲ್ ಇಶ್ಯೂ ಇರುತ್ತೆ, ಅದಕ್ಕೆ ಸರಿಯಾಗಿ ನಾವು ಟ್ರೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇದು ನೋಡ್ಬೋದು ಅಂದರೆ ಪುನೀತ್ ಅಣ್ಣ ಅವ್ರದ್ದು ಅಂದರೆ ಜಿಮ್ ಡೆತ್ ಅಂತ ನೀವು ನೋಡಿದ್ರೆ 0.1% ಆಗಿರ್ಬೋದು, ಹೌದಲ್ವಾ? ಸೊ 99.9% ಬೇರೆ ರೀಸನ್ಸೇ ಇದೆ ಆ್ಯಕ್ಚುಲಾಗಿ. ಸ್ಮೋಕಿಂಗ್ ಇದೆ, ಡ್ರಿಂಕಿಂಗ್ ಆಗುತ್ತೆ, ಲೇಟ್ ನೈಟ್ ಪಾರ್ಟಿ ಇದೆ, ಸ್ಟ್ರೆಸ್ ಇದೆ. ಸೊ ಅದರಿಂದ ಎಲ್ಲದನ್ನು ಹೊರಗೆ ಬರಲಿಕ್ಕೋಸ್ಕರ ನಮ್ಮ ಜಿಮ್ ಬರ್ತಾರೆ. ನಮ್ಮ ಸ್ಟೂಡೆಂಟ್ಸು ಇದ್ದಾರೆ ಆಲ್ಮೋಸ್ಟ್, ಒಂದು 5 ಡಾಕ್ಟರ್ಸಿನ ಟ್ರೈನ್ ಮಾಡ್ತಿದ್ದೀನಿ ಕರೆಂಟಾಗಿ, ಆಲ್ಮೋಸ್ಟ್ ಒಂದು 25 ಡಾಕ್ಟರ್ಸ್ ಟ್ರೈನ್ ಮಾಡಿದ್ದೀನಿ. ಇವತ್ತು ಮಾರ್ನಿಂಗ್ ನಾನು ಡಾಕ್ಟರ್ಸ್ ಜೊತೆ ಮಾತಾಡ್ತಾ ಇದ್ದೆ. ಸೊ ಅಂದರೆ ಮಿಸ್ಕನ್ಸೆಪ್ಷನ್ ಆಗಿದೆ ಆಲ್ರೆಡಿ ಆ್ಯಕ್ಚುಲಾಗಿ. ಸೊ ಆ ಥರ ಅಲ್ಲ, ಅಂದರೆ ಹೇಳಿದ್ನಲ್ಲ, ಸ್ಟ್ರೆಸ್ ಇರುತ್ತೆ, ಲೇಟ್ ನೈಟ್ ಪಾರ್ಟಿ ಇರುತ್ತೆ, ನೈಟು ತುಂಬ ಜನ ಅಂದರೆ 4-5 hours ರೆಸ್ಟ್ ನಿದ್ದೆ ಮಾಡ್ತಾರೆ. ಆ ಥರದಾಗ ಏನಾಗುತ್ತೆ ಅಂದರೆ ವಿತೌಟ್ ಅದು ಗೊತ್ತಿರಲ್ಲ ಬಂದು ವರ್ಕೌಟ್ ಮಾಡಿದ್ರೆ ಚಾನ್ಸಸ್ ಇರುತ್ತೆ. ಅದು ಪ್ರಿಕಾಷನ್ಸ್ ಅವ್ರು ತೊಗೊಬೇಕಾಗುತ್ತೆ. ಬರೀ ಜಿಮ್ಮಿಂದ ಜಿಮ್ ಏನಂದರೆ ಅದರಿಂದ ಹೊರಗಡೆ ಬರಲಿಕ್ಕೋಸ್ಕರ ಜಿಮ್ ಬರ್ತಾರೆ. ಸೊ ಏನೊಂದು ಪ್ರಾಬ್ಲಮ್ ಇರುತ್ತೆ, ಹೆಲ್ತ್ ಇಶ್ಯೂ ಇರುತ್ತೆ, ಅದರಿಂದ ಸರಿಯಾಗಲಿಕ್ಕೋಸ್ಕರ ಜಿಮ್ ಬರ್ತಾರೆ. ಬಿಟ್ಟರೆ ಜಿಮ್ ಬಂದು ಆ ಥರ ಆಗುತ್ತೆ ಅಂದರೆ ಆಗಿರೋದು ನಾನು ಹೆಂಗೆ ಇರಬೇಕು ಅನ್ನೋದಕ್ಕಿಂತ ಹೆಂಗೆ ಕಾಣಬೇಕು ಅನ್ನೋದ್ರ ಬಗ್ಗೆ ಕಳಕಳಿ ಜಾಸ್ತಿ ಆಗಿದೆ. ಔಟ್ಲುಕ್ಕೂ ಮ್ಯಾಟರ್ ಆಗುತ್ತೆ ಸರ್, ಅಂದರೆ ಔಟ್ಲುಕ್ ಅಂದರೆ ನೀವು ಹೆಲ್ತಿ ಲೈಫ್ ಸ್ಟೈಲ್ ಮಾಡಿದಾಗ ಔಟ್ಲುಕ್ಕೂ ಚೇಂಜ್ ಆಗುತ್ತೆ. ಸೊ ಒಂದು ಪ್ರಾಪರ್ ಆಗಿ ಕಾರ್ಬ್ ಇಂಟೇಕ್, ಮೇಡಮ್ ಹೇಳ್ದಂಗೆ ಕಾರ್ಬು, ಪ್ರೋಟೀನ್ ಇಂಟೇಕು, ಮತ್ತು ಫೈಬರ್ಸ್ ಇಂಟೇಕ್ ಅಂದರೆ ವೆಜಿಟೇಬಲ್ಸ್, ಅದೆಲ್ಲ ಪ್ರಾಪರ್ ಆಗಿದ್ದು ಟೈಮ್ ಟು ಟೈಮ್ ಮೀಲ್ ಮಾಡಿ ಪ್ರಾಪರ್ ರೆಸ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಔಟ್ಲುಕ್ಕೂ ಚೇಂಜ್ ಆಗೇ ಆಗುತ್ತೆ. ಸೊ ಇಂಟರ್ನಲ್ ಹೆಲ್ತು ಇದಿರುತ್ತೆ, ಮತ್ತು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ತಾನೆ ಇರಬೇಕಾಗುತ್ತೆ. ನಮ್ಮಲ್ಲಿ ಸರ್ಟಿಫೈಡ್ ಟ್ರೈನರ್ ಅಂದರೆ ಅದು ನಿಮಗೆ ಇದು ಸಜೆಷನ್ ಕೊಟ್ಟಿರ್ತಾರೆ, ಒಂದು 3 months ಒನ್ಸು ಇಲ್ಲ 1 month ಒನ್ಸು ಮೆಡಿಕಲ್ ಇದೆ ಅನ್ನೋದು ಬ್ಲಡ್ ಟೆಸ್ಟ್ ಮಾಡಿಸಲೇಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಒಳಗಡೆಯಿಂದ ಏನಾಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ವರ್ಕೌಟಿನ ಸ್ಟ್ರೆಸ್ ಜಾಸ್ತಿ ಆಗಿದೆ ಅಂತ ನನ್ನ ಪರ್ಸನಲ್ ಫೀಲಿಂಗ್. 90 days ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಅಂತ 90 ದಿವಸದಲ್ಲಿ ನಮ್ಮ ಸಿಕ್ಸ್ ಪ್ಯಾಕ್ ಮಾಡ್ಕೊಡ್ತೀವಿ, ಹೌದು, ಬಾಡಿ ಈ ಥರ ಮಾಡ್ಕೊಡ್ತೀವಿ, ಬಾಡಿ ಆ ಥರ, ಆಬ್ವಿಯಸ್ಲಿ ಏನೇನೋ ತಿಂತಾರೆ, ಆಬ್ವಿಯಸ್ಲಿ ಹೆಂಗೆಂಗೆ ವರ್ಕೌಟ್ ಮಾಡ್ತಾರೆ, ಎಲ್ಲದು ಸೈಂಟಿಫಿಕ್ ಆಗಿರುತ್ತೆ ಸರ್. ಇವಾಗ ಅಂದರೆ ಟೆಕ್ನಾಲಜಿ ಮುಂದುವರೆದಿದೆ, ಇಲ್ಲ 1947 ಬೇರೆ, 2021 ಬೇರೆ. ಬಾಡಿಗೊಂದು ಟೆಕ್ನಾಲಜಿ ಇದೆಯಲ್ಲ ರೀ ಸರ್, ಅಂದರೆ ಹೇಳಿದ್ನಲ್ಲ ಬಿಗ್ನರ್ ಅಂದರೆ, ಬಿಗ್ನರ್ ಬಂದ ತಕ್ಷಣ ಇಮಿಡಿಯೇಟಾಗಿ ಸಿಕ್ಸ್ ಪ್ಯಾಕ್ ಯಾರಿಗೂ ಬರಲ್ಲ ಸರ್. ಡೇ 1 ಡೇ 90 ಆ ಥರ ಏನೇ ಪ್ರೋಗ್ರಾಮ್ ಇದ್ರೂ ಡೇ 1 ಅವ್ರು ಏನಿರ್ತಾರೆ ಅದ್ರ ಓವರಾಲ್ ಲೈಫ್ ಸ್ಟೈಲೂ ಚೇಂಜ್ ಆಗುತ್ತೆ. ಸೊ ನಮ್ಮ ಸ್ಟೂಡೆಂಟ್ ಒಬ್ಬರು ಅಂದರೆ ತುಂಬ ಜನ ಡಿಪ್ರೆಷನಿಂದ ಹೊರಗಡೆ ಬರಲಿಕ್ಕೋಸ್ಕರ ಜಿಮ್ ಬರ್ತಾರೆ. ಸೊ ನಮ್ಮ ಸ್ಟೂಡೆಂಟ್ ಹೇಳ್ತೀವಿ, ನೆಟ್ಫ್ಲಿಕ್ಸು ಆ ಥರ 3 o'clock 4 o'clock ಮಲಗ್ತಾ ಇದ್ದವರು ಇವಾಗ ಯಾವ ಥರ ಅಂದರೆ ಹೆಲ್ತಿ 10 o'clock ಮಲಗ್ತಾರೆ, ಮಾರ್ನಿಂಗ್ ಹೇಳ್ತಾರೆ, ಅಲ್ಲಿ ಮಾರ್ನಿಂಗ್ ಫಾಸ್ಟ್ ಆಗಿ ಕಾರ್ಡಿಯೋ ಮಾಡ್ತಾರೆ. ಕಾರ್ಡಿಯೋ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹಾರ್ಟಿಗೆ ಆಟೋಮೆಟಿಕಾಗಿ ಹೆಲ್ಪ್ ಆಗೇ ಆಗುತ್ತೆ. ಸೊ ವೇಟ್ ಟ್ರೈನಿಂಗ್ ಮಾಡೋದ್ರಿಂದ ಔಟ್ಲುಕ್ಕೂ ಹೆಲ್ಪ್ ಆಗುತ್ತೆ, ಮತ್ತು ಡಿಪ್ರೆಷನಿಂದ ಹೊರಗಡೆ ಬರ್ತಾರೆ. ನೀವು ನೋಡ್ಬೋದು ಇಂಡಿಯಾದಲ್ಲಿ ಇವಾಗ ಪವರ್ ಲಿಫ್ಟಿಂಗಲ್ಲಿ ವಿನ್ ಆಗಿದ್ದಾರೆ ಅಂದರೆ ನೀವು ಪವರ್ ಲಿಫ್ಟಿಂಗೇ ಮಾಡಬೇಡಿ, ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದರೆ ಹೇಗೆ ಹೇಳಿ? ಮತ್ತು 0.1% ಆಗಿರೋದು ಜಿಮ್ಮಲ್ಲಿ. ನೀವು ಅದು ಸೆಲೆಬ್ರೇಟ್ ಆಗೋದಕ್ಕಿಂತ ಇದು ಹೈಲೈಟ್ ಆಗಿದೆ ಬಿಟ್ಟರೆ, ಮತ್ತು 99.9% ಜಿಮ್ಮಿಂದ ಹೊರಗಡೆ ಆಗಿದೆ. ಅದನ್ನ ಯಾರು ಮಾತಾಡ್ತಾರೆ, ಯಾಕಂದ್ರೆ ಸೆಲೆಬ್ರಿಟಿ ಈ ಥರ ಆಗಿದೆ, ಅದಕ್ಕೋಸ್ಕರ ಇದನ್ನು ಹೈಲೈಟ್ ಆಗ್ತಾ ಇದೆ ಅಷ್ಟೇ. ಬಾಲಿವುಡ್ ನಲ್ಲೂ ಆಯ್ತಲ್ಲ, ಅವ್ರದ್ದು ಏನ್ ಅವ್ರ ಹೆಸರು, ಕಾರ್ತಿಕ್, ಕಾರ್ತಿಕ್ ಅಂತ ಇದು ಪಂಜಾಬ್ ಮತ್ತೆ ಮುಂಬೈನಲ್ಲಿ ತುಂಬಾ ಜಾಸ್ತಿ ಆಗಿದೆ. ಎಷ್ಟೋ ಜನ ಅಲ್ಲಿ ಮಾಡ್ತಾ ಮಾಡ್ತಾ ಕುಸ್ತಿರೋದನ್ನ ಕೂಡ ನಾವು ನೋಡಿದೀವಿ. ಜಿಮ್ ವರ್ಕೌಟೇ ಕಾರಣ ಅಂತೀರಾ? ಹಿಂದ್ಗಡೆ ಬೇರೆ ರೀಸನ್ಸ್ ಇರುತ್ತೆ. ರೀಸನ್ಸ್ ತುಂಬಾ ಇರುತ್ತೆ ಸರ್, ಏನಕ್ಕೆ ಗೊತ್ತಾ? ನೀವು ಯೋಚನೆ ಮಾಡಿ, ಲೇಟ್ ನೈಟ್ ಮಲಗಿರ್ತಾರೆ, 3 o'clock 4 o'clock ಅವ್ರು ಅದನ್ನ ಹೆಲ್ತಿ ಲೈಫ್ ಸ್ಟೈಲ್ನ ತೋರಿಸ್ತಾ ಇರಲ್ಲ ಹೊರಗಡೆ. ಸೊ 4 o'clock ಮಲಗಿ ನೀವು 7 o'clock 8 o'clock ಬಂದು ವರ್ಕೌಟ್ ಮಾಡ್ತೀನಿ ಅಂದ್ರೆ ಏನಾಗುತ್ತೆ ಹೇಳಿ? ಎಲ್ಲರೂ ಬ್ಲೇಮ್ ಯಾವ ತರ ಅಂದ್ರೆ ವರ್ಕೌಟ್ ಮೇಲೆ ಹೋಗ್ತಾ ಇದೆ, ಅವ್ರು ಮಲಗಿರೋ ಬಗ್ಗೆ ಮಾತಾಡ್ತಾ ಇಲ್ಲ, ಲೇಟ್ ನೈಟ್ ಪಾರ್ಟಿ ಬಗ್ಗೆ ಮಾತಾಡ್ತಾ ಇಲ್ಲ, ಏನ್ ತಿಂದಿದ್ದಾರೆ ಅಂತ ಯಾರು ಕೇಳ್ತಾ ಇಲ್ಲ, ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂತ ಯಾರು ಕೇಳ್ತಾ ಇಲ್ಲ. ಸೊ ಅಂದ್ರೆ ಹೇಳಿದ್ನಲ್ಲ, ರಾಜ್ಕುಮಾರ್ಗೆ ಅಂತದ್ ಏನೇ ಇತ್ತು ಅಂತ ನನಗಂತೂ ಗೊತ್ತಿಲ್ಲಪ್ಪ. ಯಾವ್ದು ಹೇಳಿ? ದುಶ್ಚಟಗಳು, ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದಲ್ಲ ಸರ್. ಅಲ್ಲ, ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಟ್ರೈನ್ ಅಪ್ ಮಾಡೋರ್ಗೆ ಅದು ಗೊತ್ತಿರ್ಬೇಕಲ್ಲ. ಅಲ್ಲ, ಅವರು ಈಗ ಈ ಎಕ್ಸಸೈಸ್ ಮಾಡೋದಕ್ಕೆ ಪುನೀತ್ ಹೇಳಿದ್ರಲ್ಲ, ಹೇಳೋರ್ಗೆ ಗೊತ್ತಿರ್ಬೇಕು ಇವ್ರ ಫ್ಯಾಮಿಲಿಯಲ್ಲಿ ಕಾರ್ಡಿಯಾಕ್ ಪ್ರಾಬ್ಲಮ್. ಅಂದ್ರೆ ಪವರ್ ಲಿಫ್ಟಿಂಗ್ ಇಲ್ಲ ವೇಟ್ ಲಿಫ್ಟಿಂಗ್ ತರ ಪುನೀತ್ ಅಣ್ಣ ಮಾಡ್ತಾ ಇದ್ದಿಲ್ಲ, ನಾನು ಅದೇ ಜಿಮ್ಗೆ ಹೋಗ್ತಾ ಇದ್ದೆ, ಡೆಫಿನಿಟಿ ಜಿಮ್ಗೆ. ಅವ್ರು ಮಾಡ್ತಿದ್ದು 1 body weight ವರ್ಕೌಟ್ ಅಂದ್ರೆ ಕ್ಯಾಲಿಸ್ಥೆನಿಕ್ ವರ್ಕೌಟ್ ಅಂತ ಹೇಳ್ತಾರೆ, ಅದನ್ನ ಮಾಡ್ತಾ ಇದ್ದಿದ್ದು. ಸೊ ಚಾನ್ಸ್ ಇಲ್ಲ, ಅದರಿಂದ ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿನೂ ಇದೆ ಸರ್, ನಿಮ್ಗೆ ಗೊತ್ತಿರ್ಬೋದು ಫ್ಯಾಮಿಲಿ ಹಿಸ್ಟ್ರಿ ಇದೆ ಆಲ್ರೆಡಿ. ಸೊ ಅದರಿಂದ ಹೊರಗಡೆ ಬರಲಿಕ್ಕೋಸ್ಕರ ಈ ಫಿಟ್ನೆಸ್ ಅವ್ರು ಇದು ಮಾಡ್ಕೊಂಡಿದ್ದಾರೆ, ಮತ್ತು ಅವ್ರು
ಅಂದ್ರೆ ಈ ತರ ತೋರಿಸಿದ್ರೆ ಅಂದ್ರೆ ಈ ತರ ಆಗ್ತದೆ ಹೊರಗಡೆ ಬರೀ ಪ್ರಶ್ನೆಗಳಿದೆ. ಬಟ್ ಅದೇನಾಗ್ತದೆ ಅಂದ್ರೆ ನೆಗೆಟಿವಿಟಿ ಫೀಲ್ ಆಗ್ತದೆ, ಅವ್ರಿಗೆ ಫಿಟ್ನೆಸ್ ಐಕನ್ ಅವ್ರಿಗೆ ಇನ್ಸಲ್ಟ್ ಮಾಡಿದಂಗೆ ಫೀಲ್ ಆಗ್ತದೆ. ಇನ್ಸಲ್ಟ್ ಪ್ರಶ್ನೆ ಅಲ್ಲ, ಇನ್ಸಲ್ಟ್ ಈಗ ಒಂದೊಂದು ಪಾಠ ಅಂತ ಒಂದು ಕಲಿಬೇಕಾಗುತ್ತೆ. ಈ ಸಾಲಿನಿಂದ ಒಂದು ಪಾಠ ಅಂತ ಕಲಿಬೇಕಲ್ಲ, ಒಂದು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು, ಪ್ರಿಕಾಷನ್ಸ್ ತಗೋಬೇಕು. ಪ್ರಿಕಾಷನ್ ಅಲ್ಲ, ಯಾವುದೇ ಒಂದು ಶರೀರದ ಭಾಗಕ್ಕೆ ನಿಮಗೆ ನೋವಾದಾಗ ಅದಕ್ಕೆ ರೆಸ್ಟ್ ಕೊಡ್ತೀವಿ. ಕಾಲು ಸ್ಪ್ರೇನ್ ಆದ್ರೆ ಕಾಲಿಗೆ ಇದು ಹಾಕೊಂಡು ಪ್ಲಾಸ್ಟರ್ ಹಾಕೊಂಡು ರೆಸ್ಟ್ ಕೊಡ್ತೀವಿ. ಕೈಗಾದ್ರೆ ಇದು ಹಾಕೊಳ್ತೀರಾ, ರಿಸ್ಟ್ಗೆ ಹಾಕೊಳ್ತೀರಾ. ಹೃದಯಕ್ಕೆ ಆದಾಗ ಏನ್ ಮಾಡ್ತೀರಾ? ಏನು ಮಾಡೋದಿಲ್ಲ. ಆ ಹೊತ್ತಿನಲ್ಲಿ ನೀವು ಸಮಾಧಾನವಾಗಿ ಕೂತ್ಕೊಂಡು ಅಥವಾ ಮಲ್ಕೊಂಡು ದೇವ್ರ ಧ್ಯಾನ ಮಾಡಿದ್ರೆ ಹೃದಯಕ್ಕೆ ನಿರಾಳ ಆಗತ್ತೆ. ಅದ್ರ ಬದಲು ನೀವು ಆ ಹೃದಯಕ್ಕೆ ನೋವು ಬಂದಾಗ ಅದಕ್ಕೆ ಅಟ್ಯಾಕ್ ಆದಾಗ ನೀವು ವರ್ಕೌಟ್ ಮಾಡಿದರೆ ಯು ಆರ್ ಲಿಟ್ರಲಿ ಕಮಿಟಿಂಗ್ ಸೂಯಿಸೈಡ್. ಇದನ್ನು ಜನ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಹೃದಯ ನಮಗೆ ಹೇಳೋದೇನು, ನಮಗೆ ಭಾರ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ, ಸಂಕಟ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಆ ಸಂಕಟ ಆಗ್ತಾ ಇರಬೇಕಾದ್ರೆ ಸುಸ್ತಾದಾಗ ನಾನು ಜಿಮ್ ಮಾಡ್ತೀನಿ, ವಾಕಿಂಗ್ ಮಾಡ್ತೀನಿ, ಜಾಗಿಂಗ್ ಮಾಡ್ತೀನಿ ಅಂತಂದರೆ ಇದು ಮುಗ್ಗರಿಸಿ ಬಿದ್ದಂತ ಕುದುರೆಗೆ ಚಾಟಿಯೇಟಿಂದ ಹೊಡೆದಾಗೆ ಆಯ್ತು. ಮೇಡಮ್, ಯಾರಿಗೆ ತಾನೇ ಪ್ರಾಣದ ಜೊತೆ ಆಟ ಆಡೋದಕ್ಕೆ ಮನಸ್ಸು ಬರುತ್ತೆ? ತಮ್ಮ ಪ್ರಾಣದ ಜೊತೆ ತಾವು ನಾನು ಪುನೀತ್ ಗೊತ್ತೇ ಆಗಿಲ್ಲ, ಅದು ನನ್ನ ಹೃದಯ ಸ್ಟ್ರೇನ್ ಆಗ್ತಾ ಇದೆ ಅನ್ನೋದು ಗೊತ್ತಾಗಿದ್ರು ಅವ್ರು ಮಾಡಿರೋ ಏನ್ ಮಾಡ್ಬೇಕು ಅದು ಮಾಡಿ. ನಾನು ಇದು ಅಲ್ಲಿ ನೋಡಿದೆ, ಉಜ್ಕೊಂಡು ವಾಕಿಂಗ್ ಮಾಡ್ತಾ ಇದ್ರು. ಓಕೆ, ಇದು ಎಲ್ಲ ಕಡೆಗೂ ವಿಡಿಯೋ ಬಂದಿದೆ. ಅದು ಬಹುಶಃ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ತಮ್ಮಲ್ಲಿ ಅಂದ್ರೆ ನಾನು ಏನೂ ತಪ್ಪು ಮಾಡಿಲ್ಲ, ನನಗೆ ಹೃದಯದ ಕಾಯಿಲೆ ಬರೋದಿಲ್ಲ ಅನ್ನೋ ಒಂದು ಭ್ರಮೆಯಲ್ಲಿದ್ದರಿಂದ ಆ ನೋವು ಬಂದಿದ್ದನ್ನು ಅವರು ಮಸ್ಕ್ಯುಲರ್ ಪೇನ್ ಅಂತ ತಪ್ಪು ತಿಳ್ಕೊಂಡಿರ್ಬೋದು. ಯಾಕಂದರೆ ನಾವು ಎಷ್ಟು ಸಲ ನೋಡ್ತೀವಿ ಗ್ಯಾಸ್ಟ್ರೈಟಿಸು ಅಂತ ಅಂದ್ಕೊಳ್ತಾರೆ, ಮಾಡಬಾರ್ದು. ಹಾಂ, ಇದು ಭಾಳ ಭಾಳ ಮುಖ್ಯವಾದಂಥ ಪ್ರಶ್ನೆ. ಈಗ ನೋಡಿ, ಹಾರ್ಟ್ ಅಟ್ಯಾಕ್ ಆದಾಗ ಕೆಲವ್ರಿಗೆ ತೇಗ್ ಬಂದಂಗಾಗತ್ತೆ, ವಾಕರ್ಕೆ ಬಂದಂಗಾಗತ್ತೆ, ವಾಂತಿ ಬಂದಂಗಾಗತ್ತೆ, ಮೈ ಬೆವರು ಬರುತ್ತೆ. ಸೊ ಇದನ್ನು ಗ್ಯಾಸ್ಟ್ರೈಟಿಸ್ ಅಂದ್ಕೊಂಡ್ಬಿಡ್ತಾರೆ ಎಷ್ಟೋ ಜನ. ಹಾಗಾಗಿ ಜಲುಸಿಲ್ ಕುಡಿದೆ, ಪುದೀನ ಹಾರ ಕುಡಿದೆ, ಇನ್ನೇನೋ ಕುಡಿದೆ ಅಂತ ನೆಗ್ಲೆಕ್ಟ್ ಮಾಡಿಕೊಂಡು ಲೇಟಾಗಿ ಬರ್ತಾರೆ. ಆವಾಗ ನಾವು ಸ್ಟ್ರೆಪ್ಟೋಕೈನೇಸ್ ಕೊಡೋ ಟೈಮು ಬಾರ ಆಗಿರುತ್ತೆ. ಸೊ ಇದು ಆಗಬಾರ್ದು ಅಂದರೆ ನಾವು ಒಂದು ಅರ್ಥ ಮಾಡ್ಕೋಬೇಕು, ಗ್ಯಾಸ್ಟ್ರೈಟಿಸು ಹೊಟ್ಟೆ ಹಸಿದಾಗ ಆಗತ್ತೆ, ಇಲ್ಲ ವಿಪರೀತ ನೀವು ಮಸಾಲೆ ಪದಾರ್ಥ ತಿಂದಾಗ ಆಗತ್ತೆ, ಅದು ಗಂಟೆಗಟ್ಟಲೆ ಇರುತ್ತೆ. ಇದು ಹಾಗಲ್ಲ, ಇದು ಅನ್ಕನೆಕ್ಟೆಡು, ನೀವು ಏನೋ ಮಾಡ್ತಾ ಇರಬೇಕಾದ್ರೆ ಸ್ಟ್ರೆಸ್ ಆದಾಗ ಬಂದ್ಬಿಡುತ್ತೆ. ಇದು ಒಂದೇದು. ಎರಡನೇದು, ಈ ನೋವಿದ್ದಿದ್ದು ಶೋಲ್ಡರ್ಗೆ ಹೋಗ್ಬೋದು, ಕೈಗೆ ಹೋಗ್ಬೋದು, ಬೆನ್ನಿಗೆ ಹೋಗ್ಬೋದು, ಲೋವರ್ ಜಾಗ್ ಬರ್ಬೋದು, ಅಪ್ಪರ್ ಜಾಗ್ ಹೋಗೋದಿಲ್ಲ, ಕಂಕಳು ಇದರಿಂದ ಹೊಟ್ಟೆ ಕೆಳಗಡೆ ಬರಲ್ಲ. ಸೊ ಇದು ಮೈ ಬೆವರು ಬರುತ್ತೆ, ಎದೆ ಡಬ ಡಬ ಹೊಡ್ಕೊಂಡಂಗೆ ಆಗುತ್ತೆ, ಏನೋ ಸಂಕಟ ಏನಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಆವಾಗ ಆತಂಕದಿಂದ ಅವರು ಆಸ್ಪತ್ರೆಗೆ ಬರ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಮಾಡೋದು ಏನು ತಪ್ಪು ಅಂತಂದರೆ ಎಲ್ಲೋ ಒಂದು ಕ್ಲಿನಿಕ್ಗೋ ಒಂದು ಇದಕ್ಕೋ ಹೋಗಿ ಇ ಸಿ ಜಿ ತೆಗೆಸ್ಕೊಂಡು ಟೈಮ್ ಮಾಡ್ತಾರೆ, ಆ ವಿಂಡೋ ಪೀರಿಯಡನ್ನು ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸಿ ಅಟ್ಯಾಕ್ ಆದಮೇಲೆ ಅವರು ನಡ್ಕೊಂಡು ಹೋಗಬಾರ್ದು. ನಾವು ಆ ಥರ ಅಟ್ಯಾಕ್ ಆದವ್ರನ್ನ ಒಂದು ವೀಲ್ ಚೇರ್ ಮೇಲೆ ಅಥವಾ ಇದ್ರ ಮೇಲೆ ಕರ್ಕೊಂಡು ಹೋಗ್ತೀವಿ. ಯಾಕಂತಂದರೆ ನಡೆಯೋದು ಕೂಡ ಹಾರ್ಟಿಗೆ ಸ್ಟ್ರೈನ್ ಆಗುತ್ತೆ. ಅಂಥ ಸಮಯದಲ್ಲಿ ಅವ್ರನ್ನ ಪೂರ್ತಿ ಮಲಗಿಸ್ಬಿಟ್ಟು ಅವ್ರಿಗೆ ಅಶ್ಯೂರೆನ್ಸ್ ಕೊಟ್ಟು ಏನೂ ಆಗಿಲ್ಲ ಅಂಥೇಳಿ ಇ ಸಿ ಜಿ ಮಾಡಿದ್ಮೇಲೆ ತಕ್ಷಣಕ್ಕೆ ಸ್ಟ್ರೇಟ್ ಅವೇ ಟ್ರೀಟ್ಮೆಂಟ್ಗೆ ಹೋಗ್ಬೇಕು ನಾವು. ಸೊ ಆ ಟೈಮ್ ವಿಂಡೋ ಇದೆಯಲ್ಲ, ವಿದಿನ್ 1 ಅವರು, ಅದು ಭಾಳ ಮುಖ್ಯ. ಅದು ದಟ್ ಈಸ್ ಕಾಲ್ಡ್ ಎಸ್ ಗೋಲ್ಡನ್ ಅವರ್. ಆ ಗೋಲ್ಡನ್ ಅವರ್ನಲ್ಲಿ ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ದೆ ಆದರೆ ಲಿಟ್ರಲ್ಲಿ ಯು ಕ್ಯಾನ್ ಪ್ರಿವೆಂಟ್ ದ ಹಾರ್ಟ್ ಅಟ್ಯಾಕ್. ಓಕೆ, ಸೊ ಇದನ್ನು ಮಿಸ್ ಮಾಡ್ಕೊಂಡ್ಬಿಟ್ಟು. ನಮ್ಮ ಜೊತೆ ಒಬ್ಬರು ಕಾಲರ್ ಇದ್ದಾರೆ, ಮಂಚಯ್ಯ ಅಂತ ಬೆಂಗಳೂರಿನಿಂದ. ನಮಸ್ಕಾರ ಮಂಚಯ್ಯ ಅವರೇ. ನಮಸ್ತೆ ಸರ್. ನಮಸ್ತೆ, ಮಂಚಯ್ಯ ಅಂತ. ಎಷ್ಟು ಏಜ್ ನಿಮಗೆ? ನನಗೆ ಈಗ 44 ಅನ್ಮಗ್ಜಿ. 44 ಗಾಬರಿ ಆಗ್ಬಿಟ್ಟಿರ್ಬೇಕಲ್ಲ ಪುನೀತ್ ನೋಡಿ. ಜಿ ತುಂಬಾ ಇದಾಯ್ತು ಜಿ. ವಿಷಯಕ್ಕೆ ಬರಲ ಜಿ. ಹೇಳಿ ಹೇಳಿ ಹೇಳಿ. ಮೇಡಮ್ ಇದಾರೆ, ಜಿಮ್ ಟ್ರೈನರ್ ಇದಾರೆ. ಮೇಡಮ್ ಮೇಡಮ್ ಮಾತಾಡಿದ್ ನೋಡಿದೆ, ಅವ್ರು ಹೇಳಿದ್ದೆಲ್ಲ ಸರಿ ಇದೆ, ಅವ್ರದ್ದೇನು ಮಾತಾಡದೇನೆಲ್ಲ ಇದಿಲ್ಲ, ಸರಿಯಾಗಿ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ನಾನು ಟಿವಿ ನೋಡ್ತಾ ಇದ್ದೆ ಮತ್ತೆ ಈಚೆ ಬಂದೆ. ಓಕೆ, ನಾನು ರನ್ನಿಂಗ್ ಮಾಡ್ತೀನಿ ಜಿ. ರನ್ನಿಂಗ್ ಮಾಡೋದ್ ರನ್ ಮಾಡ್ತೀನಿ, ಕನಿಷ್ಠ ಅಂದ್ರೆ ಒಂದು ಕಾಲ್ ಅವರ್ ಹೊಡಿತಿದ್ದೆ ರನ್ನಿಂಗು. ಓಕೆ, ಇದನ್ನ ನೋಡ್ಬಿಟ್ಟು ನನಗೆ ಈಗ ಸ್ವಲ್ಪ ಈಗ ಆಲ್ರೆಡಿ 7 ರೌಂಡ್ ಬಂದ್ಬಿಟ್ಟಿದ್ದೀನಿ. ಈಗ ಮುಂಚೆ ಎಷ್ಟು ಮಾಡ್ತಿದ್ರಿ? 1 ಗಂಟೆ 15 ನಿಮಿಷ ಹೊಡಿತಿದೆ. ಒಂದು ಅಮ್ಮ ಮಾತ್ರ 12-13 ಕಿಲೋಮೀಟರ್ ಹೊಡಿತಿದೆ. ಓಕೆ ಓಕೆ,
ಈಗ ಯಾಕೆಂದ್ರೆ ಈಗ ಇದೆಲ್ಲ ನೋಡಿದ್ನಲ್ವಾ, ಅದಕ್ಕೂ ಈಗ 7 ರೌಂಡ್ 8 ರೌಂಡ್ ಬಂದ್ಬಿಟ್ಟಿದ್ದೀನಿ. ನಮ್ಮ ಸ್ನೇಹಿತರೆಲ್ಲ ಇಲ್ಲ ಕಡಿಮೆ ಮಾಡಪ್ಪ ಕಡಿಮೆ ಮಾಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಓಕೆ, ರನ್ನಿಂಗ್ಗೆ ಜಿಮ್ ಭಾಷೆಯಲ್ಲಿ ಕಾರ್ಡಿಯೋ ಅಂತಾನೆ ಕರೀತಾರೆ, ಟ್ರೆಡ್ಮಿಲ್ ಮೇಲೆ ಓಡೋದು ಅಂದ್ರೆ ಹೃದಯಕ್ಕಾಗಿಯೇ ಮಾಡುವ ಎಕ್ಸರ್ಸೈಸ್. ಹೌದು, ಈಗ ನನ್ನ ಅಂದ್ರೆ ಜಾಗ ಸುಮಾರು ಅಂದ್ರೆ ಒಂದು ಕಾಲವರು ಹೊಡಿತಿದ್ದೆ, ಅದಾದ್ಮೇಲೆ ಒಂದು 200 meters ನ ಸುಮಾರು ಒಂದು 6 ಸಾರಿ ಹೊಡಿತೀನಿ. ಫುಲ್ ಫುಲ್ ಗೌತ್ ಬಿಡ್ತೀನಿ, ಫುಲ್ ಎಲ್ಲ ಬನ್ನಿ ಇನ್ನು ಎಲ್ಲ ನೆಂದೋಗ್ಬಿಡ್ತದೆ. ಅದಕ್ಕೆ ಮೇಡಮ್ ಹತ್ರ ಸ್ವಲ್ಪ ಏನಾರ ಈ ತರ ಮಾಡ್ತಾ ಇದ್ರಿ ಏನ್ ತೊಂದರೆ ಆಗಲ್ವಾ ಅಂತ. ಮಂಚಯ್ಯನವ್ರೆ, ನಿಮಗೆ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲದೆ ಇದ್ದಾಗ, ನಿಮಗೆ ಯಾವುದು ಬ್ಯಾಡ್ ಹ್ಯಾಬಿಟ್ಸು ಸ್ಮೋಕಿಂಗು ಡ್ರಿಂಕಿಂಗು ಇಲ್ಲದೆ ಇದ್ದಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡೋದು ವಾಸಿ. ಈಗ ವ್ಯಾಯಾಮ ಅಂದರೆ ಏನು, ಮಾಡದೇ ಇರೋ ಆಲ್ಸಿಗಳು ಅವರು ಬೇಗನೆ ಹೃದಯಾಘಾತಕ್ಕೆ ತೊಂದರೆ ಆಗ್ತಾರೆ, ವಿಪರೀತ ಮಾಡೋರ್ಗೂ ತೊಂದರೆ ಆಗತ್ತೆ. ಯಾವುದನ್ನೇ ಕೂಡ ಒಂದು ಇತಿಮಿತಿಯಲ್ಲಿ ಲಿಮಿಟಲ್ಲಿ ಮಾಡಬೇಕು ಅಂತ. ಇವತ್ತಿಗೆ ನಾವು ವೈಜ್ಞಾನಿಕವಾಗಿ ಹೇಳೋದೇನೆಂದರೆ, 40 ವರ್ಷದ ಮೇಲಿನವ್ರಿಗೆ ದಿನಕ್ಕೆ 1.5-3 ಗಂಟೆ ವಾಕಿಂಗ್, ಫಾಸ್ಟ್ ವಾಕಿಂಗು ಅಂದರೆ ಅವ್ರಿಗೆ ಎಷ್ಟಾಗುತ್ತೋ ಆ ಸ್ಪೀಡಲ್ಲಿ, ಅದನ್ನು ವಾರದಲ್ಲಿ 5 ದಿನ ಮಾಡಿದರೆ ಹೃದಯಕ್ಕೆ ಒಳ್ಳೆಯದು ಅಂತ ಗೊತ್ತಾಗಿತ್ತು. ಇದು ಯಾಕಂತಂದರೆ 40 ಮೇಲೆ ವೇರ್ ಆ್ಯಂಡ್ ಟೇರು ಕಡಿಮೆ ಆಗುತ್ತೆ. ಆವಾಗ ನಾವು ಓಡಿದಾಗ ಲಿಗಮೆಂಟ್ಗೆ ಇದಕ್ಕೆ ಜಾಯಿಂಟ್ಗೆ ಏನಾದರೂ ತೊಂದರೆ ಆದರೆ ಹೀಲ್ ಆಗೋದು ಕಷ್ಟ ಆಗುತ್ತೆ. ಮಕ್ಕಳಿಗೆ ಹೀಲ್ ಆದಾಗೆ 40 ವರ್ಷದ ಮೇಲೆ ಆಗೋದಿಲ್ಲ. ಹಾಗಾಗಿ ಜಾಗಿಂಗ್ ಈಸ್ ನಾಟ್ ಎ ಗುಡ್ ಥಿಂಗ್. ಅದ್ರ ಬದಲು ನೀವು ವಾಕಿಂಗ್ ಮಾಡಿ, ಯೋಗ ಧ್ಯಾನ ಮಾಡಿ, ಅದರಿಂದ ನಿಮಗೆ ಇನ್ನೂ ಒಳ್ಳೆಯದು ಸಿಕ್ಕತ್ತೆ ರಿಸಲ್ಟ್. ತೂಕ ತುಂಬ ಜಾಸ್ತಿ ಆಗಿದೆ, ಅದನ್ನ ಇಳಿಸ್ಕೋಬೇಕು. ವಾಕ್ ಮಾಡಿದ್ರೆ ಆಗೋದಿಲ್ಲ, ಯೋಗ ಧ್ಯಾನ ಮಾಡಿದ್ರೆ ಆಗೋದಿಲ್ಲ. ಯೋಗ ಧ್ಯಾನ ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಮಸಲ್ ಸಪಲ್ನೆಸ್ ಬರುತ್ತೆ. ಈಗ ನಾನು ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡ್ತೀನಿ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ 12 ಆಸನಗಳಾಗೋದ್ರಿಂದ ಹೆಡ್ ಟು ಟೋ 250 ಜಾಯಿಂಟ್ಗಳಲ್ಲಿ ನಿಮಗೆ ಎಕ್ಸಸೈಸ್ ಆಗತ್ತೆ. ಅಷ್ಟು ಸುಲಭ ಅಲ್ಲ, ಅದು ಕೂಡ 108 ನೀವು ಸೂರ್ಯ ನಮಸ್ಕಾರ ಮಾಡಿದ್ರೆ 108 ಆಂಬ್ಯುಲೆನ್ಸ್ಗೆ ಫೋನ್ ಮಾಡೋದೇ ಬೇಕಾಗಲ್ಲ, ಅಷ್ಟು ಹೆಲ್ದಿ ಆಗಿರ್ತೀರ ನೀವು. ಓಕೆ, ಅಲ್ಲ ಇನ್ನೊಂದು ಸ್ವಲ್ಪ ಇಂಟೆನ್ಸ್ ವರ್ಕೌಟ್ ಬೇಕು ಅಂತ ಅನ್ಸುತ್ತೆ. ಇಲ್ಲ ಭರತ್ವರೆ, ಇಂಟೆನ್ಸ್ ವರ್ಕೌಟು 40 ಇಯರ್ಸ್ ಮೇಲೆ ಬೇಕಾಗಿಲ್ಲ, ಬೇಕಾಗಿಲ್ಲ, ಮಾಡಬಾರ್ದು. ಓಕೆ, ಯಾಕಂತಂದರೆ ನಿಮ್ಮ ಶರೀರ ಅದನ್ನ ಮಾಡಿಕೊಂಡು ಹ್ಯಾಬಿಟ್ ಇರೋದ್ರಿಂದ ಪರವಾಗಿಲ್ಲ, ಬಟ್ ಆದರೂ ನೀವು ಹಳೆ ಕಾಲದಲ್ಲಿ ನೀವು ಗರಡೆ ಮನೆಯೇ ತಗೊಳ್ಳಿ ಅಥವಾ ಇವಾಗ ಹಳೆಯದು ಯೋಗ ಧ್ಯಾನನ್ನೇ ತಗೊಳ್ಳಿ, ಸ್ವತಃ ರಾಜ್ಕುಮಾರ್ ಅವರು ವೀರಪ್ಪನ ಜೊತೆಗಿದ್ದಾಗ ಕಾಡಲ್ಲೂ ಕೂಡ ಯೋಗ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ತಡ್ಕೊಳಕ್ಕಾಯ್ತು. ಈ ಯೋಗ ಧ್ಯಾನದಿಂದ ಏನಾಗುತ್ತೆ, ಮನಸ್ಸು ಸಮಾಧಾನ ಆಗುತ್ತೆ, ಶರೀರನೂ ಚೆನ್ನಾಗಿರುತ್ತೆ. ಈಗ ನಾವೇನು ಅನ್ಕೊಳ್ತೀವಿ, ಒಬ್ಬ ವ್ಯಕ್ತಿ ಅಂದರೆ ನಿಮ್ಮ ಶರೀರ ಒಂದೇ ಅಲ್ಲ, ನಿಮ್ಮ ಬುದ್ಧಿ, ನಿಮ್ಮ ಮನಸ್ಸು, ನಿಮ್ಮ ಚಿತ್ತ ಎಲ್ಲವೂ ಸರಿ ಆಗಬೇಕಂದ್ರೆ ಯೋಗ ಧ್ಯಾನ ಅತ್ಯಂತ ಉತ್ತಮವಾದಂಥ. ಭರತ್ ಅವರೇ, ನಿನ್ನೆ ರವಿ ಅವರು ಬಂದಿದ್ರು, ಜಿಮ್ ರವಿ ಅವರು, ಅವ್ರು ಹೇಳಿದ್ರು ಸ್ಟೆರಾಯ್ಡ್ದೊಂದು ಮಾಫಿಯಾ ನಡೀತಾ ಇದೆ. ಹೌದು, ಒಪ್ಕೊಳ್ತೀರಾ? ಶಾರ್ಟ್ಕಟ್, ಬಾಡಿ ಬಿಲ್ಡಿಂಗ್ ಶಾರ್ಟ್ಕಟ್. ಹೌದು, ಅದಕ್ಕೆ ನಾವು ಅಪೋಸಿಟ್ ಇದೆ, ಆಕ್ಚುಲಾಗಿ ಯಾರನ್ನು ಸಪೋರ್ಟ್ ಮಾಡಲ್ಲ. ಸೊ ಅದೇ ಈ ಸೆಲೆಬ್ರಿಟಿ ಟ್ರೈನಿಂಗ್ ಅನ್ನೋದು ಸಪ್ರೇಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿದೆ. ನಾನು ಪುನೀತ್ಗೆ ಟ್ರೈನರು, ನಾನು ಸುದೀಪಿಗೆ ಟ್ರೈನರು, ನಾನು ಇನ್ನೊಬ್ಬ ಹೀರೋಗೆ ಮತ್ತೊಬ್ಬ ಹೀರೋಗೆ ಟ್ರೈನರು, ಅವ್ರಿಗೆ ನಾನು ಟ್ರೈನ್ ಮಾಡಿ ಹಿಂಗೆ ಬಾಡಿ ಬರ್ಸಿದ್ದೀನಿ ಅನ್ನೋದು ಒಂದು ಮಾರ್ಕೆಟಿಂಗ್ ಟ್ಯಾಕ್ಟಿಕ್ಸ್ ಆಗಿದೆ. ಹಾಂ, ಬಟ್ ಮೇನ್ ಥಿಂಗ್ ಏನಂದರೆ ಸರ್ಟಿಫಿಕೇಷನ್ ಮ್ಯಾಟರ್ ಆಗುತ್ತೆ ಸರ್. ಓಕೆ, ಅಂದರೆ ಒಂದು ಜಿಮ್ ಟ್ರೈನರ್ ಅಂದರೆ ಪ್ರಾಪರ್ ಸರ್ಟಿಫಿಕೇಷನ್ ಬೇಕಾಗುತ್ತೆ, ಮತ್ತೊಂದು ಎಕ್ಸ್ಪೀರಿಯನ್ಸು ಬೇಕಾಗುತ್ತೆ. ಅಂದರೆ ಒಂದು 3 ಮಂತ್ ಬಾಡಿ ಮಾಡಿ ನೀವು ಟ್ರೈನರ್ ಆಗಲಿಕ್ಕಾಗಲ್ಲ. ಸೊ ಬಾಡಿ ಮಾಡೋದೇ ಡಿಫ್ರೆಂಟ್ ಆಗಿರುತ್ತೆ, ಮತ್ತು ಟ್ರೈನ್ ಮಾಡೋದೇ ಡಿಫ್ರೆಂಟ್ ಆಗಿರುತ್ತೆ. ಟ್ರೈನ್ ಅಂದರೆ ಒಬ್ಬೊಬ್ಬರು ಬಾಡಿ ಟೈಪ್ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬರು ಹೆಲ್ತ್ ಇಶ್ಯೂ ಒಂದೊಂದು ಥರ ಇರುತ್ತೆ. ಸೊ ಅದಕ್ಕೆ ಸರಿಯಾಗಿ ನಾವು ಟ್ರೈನ್ ಮಾಡ್ತೀವಿ, ಒಂದು ಪ್ರಾಪರ್ ಸರ್ಟಿಫಿಕೇಷನ್ ಬೇಕಾಗುತ್ತೆ, ಮತ್ತು ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ, ಮತ್ತು ಎಲ್ಲರಿಗೂ ಒಂದೇ ಥರ ಅಂದರೆ ಹೈ ಇಂಟೆನ್ಸಿಟಿ ವರ್ಕೌಟ್ ಆಗಲಿ ಡಿಪೆಂಡ್ ಆಗುತ್ತೆ. ಪ್ರೋಟೀನ್ ಪೌಡ್ರು ಕುಡೀರಿ ಅಂತ. ಹೌದು, ಹೈ ಪ್ರೋಟೀನ್ ತಿನ್ನಿ ಅಂತೀರಿ. ಹೈ ಪ್ರೋಟೀನ್ ಅಂತ ಹೇಳಲ್ಲ ಸರ್, ಅಂದರೆ ಅವ್ರ ಬಾಡಿ ಟೈಪಿಗೆ ಎಷ್ಟು ಬೇಕು ಅದಕ್ಕೆ ಸರಿಯಾಗಿ ನಾವು ಪ್ಲಾನ್ ಮಾಡಿ. 8 ಮೊಟ್ಟೆ ತಿನ್ನಿ ಅಂತಾರಪ್ಪ ಒಂದು ದಿವಸಕ್ಕೆ? ಒಂದು ಎಗ್ಗಲ್ಲಿ ಸರ್. ನಾನ್ ವೆಜ್ ತಿನ್ನಿ ಅಂತ. ಹೌದು, ಅದು ಕೆಟ್ಟದಲ್ಲ ಸರ್ ಆ್ಯಕ್ಚುಲಾಗಿ. ಅಂದರೆ ನಾವು ಓವರಲ್ ಪ್ರೋಟೀನ್ ಪರ್ ಡೇಗೆ ಎಷ್ಟು ಬೇಕು ಅಂತ ಪ್ಲಾನ್ ಮಾಡಬೇಕಾಗತ್ತೆ. ಓಕೆ, ಸೊ ಒಂದು ಬಾಡಿ ವೇಟ್ ಒಬ್ಬರದ್ದು 80 ಇದ್ದರೆ ನಾರ್ಮಲಾಗಿ ಅವ್ರ ಮಸಲ್ ಬಿಲ್ಡಿಂಗಿಗೆ ಆಗಲಿ ಹೆಲ್ತಿ ಲೆಫ್ಟ್ ಆಗಿ 160 grams ಆಫ್ ಪ್ರೋಟೀನ್ ತೊಗೊಬೇಕಾಗತ್ತೆ. ಓಕೆ, 160 grams. ಓಕೆನಾ? ಸೊ ಒಂದು ಎಗ್ ತೊಗೊಂಡ್ರೆ 3 grams ಪ್ರೋಟೀನ್ ಸಿಗುತ್ತೆ. ಯಾವುದು ವೈಟ್ ಎಗ್ಸಲ್ಲಿ 3 grams. ಹೌದು, ಒಂದು ವೈಟ್ ಎಗ್ಗಲ್ಲಿ 3 grams ಸಿಗುತ್ತೆ, ಒಂದು ಫುಲ್ ಎಗ್ಗಲ್ಲಿ 6 grams ಸಿಗುತ್ತೆ.
ಸೊ ಆ ಥರ ಓವರಲ್ ಕ್ಯಾಲ್ಕುಲೇಟ್ ಮಾಡಿ 160 ಗ್ರಾಮ್ ನಾವು ಹಿಟ್ ಮಾಡಬೇಕಾಗುತ್ತೆ ಅಷ್ಟೇ. ಓವರ್ ಪ್ರೋಟೀನ್ ಅಂತ ಏನು ಇಲ್ಲ ಇದರಲ್ಲಿ ಆ್ಯಕ್ಚುಲ್ ಆಗಿ. 3 ಗ್ರಾಮ್ ಒಂದು ಮೊಟ್ಟೆಲಿ ಸಿಗುತ್ತೆ ಅನ್ನೋದಾದ್ರೆ ನಿಮ್ಗೆ ಬೇಕಾ, ನೀವು ಹೇಳೋದು 160 ಗ್ರಾಮ್ ಆಫ್ ಪ್ರೋಟೀನ್ ಒಬ್ಬ ಬರೀ ಮೊಟ್ಟೆನೇ ಸೋರ್ಸಿರ. ಅಲ್ಲ, ನಾ ಹೇಳೋದು ಬರೀ ಮೊಟ್ಟೆ ಮಾತ್ರ ತಿಂದು ನಾನು ನನ್ನ ಪ್ರೋಟೀನ್ ಅವಶ್ಯಕತೆಯನ್ನು ಪೂರ್ತಿ ಮಾಡ್ಕೋತೀನಿ ಅಂದ್ರೆ ಒಂದು ದಿವಸಕ್ಕೆ ಎಷ್ಟು ಮೊಟ್ಟೆ? ಇಲ್ಲ ಇಲ್ಲ, ಆ ಥರ ಕಷ್ಟ ಆಗುತ್ತೆ. ನೀವು ಒಂದು ವೆಜಿಟೇಬಲ್ ಸೋರ್ಸು ಇದೆ, ಪ್ರೋಟೀನ್ ಸೋರ್ಸು, ಮತ್ತೆ 100 ಗ್ರಾಮ್ ಚಿಕನ್ ತಗೊಂಡ್ರೆ ನಿಮ್ಗೆ 25-26 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಓಕೆ, ಸೊ ಆ ಥರ ನೀವು ಪ್ಲಾನ್ ಮಾಡಬೇಕಾಗುತ್ತೆ ಆ್ಯಕ್ಚುಲ್. ಓಕೆ, ಟೋಟಲ್ ಪ್ರೋಟೀನ್ ಇಂಟೇಕ್ 160 ಗ್ರಾಮ್ ಹೌದು, ಓವರ್ ಆಲ್ನ ಎಲ್ಲ ಮೀಲ್ನ ಸ್ಪ್ಲಿಟ್ ಮಾಡಿ ತಗೋಬೇಕಾಗುತ್ತೆ. ಅದು ಹೈ ಪ್ರೋಟೀನ್ ಅಂತ ಹೇಳಿಕ್ಕಾಗಲ್ಲ, ಬಾಡಿಗೆ ನೆಸೆಸಿಟಿ ಇರುತ್ತೆ. ಕಾರ್ಬೋಹೈಡ್ರೇಟು, ಫ್ಯಾಟು, ಅದು ಹೌದು, ಕಾರ್ಬೋಹೈಡ್ರೇಟು, ಫ್ಯಾಟ್ಸ್ ಎಲ್ಲದೂ ಅವ್ರ ಗೋಲಿ ಸರಿಯಾಗಿರುತ್ತೆ ಸರ್. ಒಬ್ರು ಅಂದ್ರೆ ಗೇನ್ ಮಾಡ್ಬೇಕಂದ್ರೆ ಅವ್ರದೇ ಬೇರೆ ಗೋಲ್ ಇರುತ್ತೆ, ಗೇನಿಂಗಿಗೆ ಬೇರೆ ಇರುತ್ತೆ, ಅಂದ್ರೆ ಕ್ಯಾಲರಿ ಡೆಫಿಸಿಟೇ ಬೇರೆ ಇರುತ್ತೆ, ಕ್ಯಾಲರಿ ಸರ್ಪ್ಲಸ್ ಬೇರೆ ಇರುತ್ತೆ ಅವ್ರ ಗೋಲಿಗೆ ಸರಿಯಾಗಿ. ಜಿಮ್ ಟ್ರೈನರ್ಗೆ ಅಂದ್ರೆ ಹಿ ಇಸ್ ನಾಟ್ ಫ್ರಮ್ ಅ ಮೆಡಿಕಲ್ ಬ್ಯಾಕ್ ಗ್ರೌಂಡ್. ಮೆಡಿಕಲ್ ಸರ್ ಹೌದು, ಮೆಡಿಕಲ್ ಬೇರೆ. ಆತ ಹೆಂಗ್ ಹೇಳ್ತಾನೆ ಅಂತ, ನನ್ನ ದೇಹಕ್ಕೆ ಎಷ್ಟು ಬೇಕು ಪ್ರೋಟೀನ್, ಎಷ್ಟು ಬೇಕು, ಇಷ್ಟು 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 ಮಾಂಸ ತಿನ್ನು, ಇಷ್ಟು ಮೊಟ್ಟೆ ತಿನ್ನು, ಇಷ್ಟು ತರಕಾರಿ ತಿನ್ನು. ಅಂದ್ರೆ ನಮ್ಮ ಸರ್ಟಿಫಿಕೇಶನ್ ಅಲ್ಲಿ ಅದಾಗಿರುತ್ತೆ ಸರ್. ಅಂದ್ರೆ ಒಂದು ನಾರ್ಮಲ್ ಆಗಿ ಓಕೆ, ನಿಮ್ದು ಗೋಲು ಇವಾಗ ವೇಟ್ ಗೇನ್ ಅಂತ ಹೇಳಿದ್ರೆ ಇಷ್ಟು ಸಫಿಷಿಯಂಟ್, ಇಷ್ಟು ಕಾರ್ಬ್ ಬೇಕಾಗುತ್ತೆ, ಇಷ್ಟು ಫೈಬರ್ಸ್ ಬೇಕಾಗುತ್ತೆ, ಇಷ್ಟು ಪ್ರೋಟೀನ್ ಇಂಟೇಕ್ ಬೇಕಾಗುತ್ತೆ ಅಂತ ನಾರ್ಮಲ್ ಆಗಿ ನಮ್ಗೆ ಸರ್ಟಿಫಿಕೇಶನ್ ಮಾಡಿರ್ತೀವಿ ಸರ್. ಸುಮ್ಮನೆ ಅಂದ್ರೆ ನಾವು ಬಾಡಿ ಮಾಡಿ ಅಂದ್ರೆ ಔಟ್ಲುಕ್ ಇಂದ ನಾವು ಟ್ರೈನರ್ ಆಗಿರಲ್ಲ, ತುಂಬಾ ಡಿಫ್ರೆನ್ಸ್ ಇದೆ. ಆತರ ಇರ್ಬೋದು ತುಂಬಾ ಜನ, ಔಟ್ಲುಕ್ ಬೇರೆ, ನಾಲೆಡ್ಜೆ ಬೇರೆ, ತುಂಬಾ ಡಿಪೆಂಡ್ ಆಗುತ್ತೆ. ನಾನು ಹೇಳಿದ್ನಲ್ಲ ಸರ್, ನನ್ನ ಅಂಡರ್ ಆಲ್ಮೋಸ್ಟ್ ಇವರ್ ರನ್ನಿಂಗ್ ಅಲ್ಲಿ ಒಂದು 5-6 ಜನ. ನೀವು ಬೇಸಿಕಲಿ ಹೇಳೋದು, ನಾನು ಬೆಂಗಳೂರಿನಿಂದ ಹುಬ್ಳಿಗೆ ಹೋಗ್ಬೇಕಾಗಿದೆ, ನನ್ನ ಕಾರು ಇಷ್ಟು ಲೀಟರ್ ಡೀಸೆಲ್ ಬೇಕಾಗುತ್ತೆ, ಇಷ್ಟು ಹಾಕಿಸ್ಕೊಳ್ಳಿ ಅಂತ. ಬಟ್ ಕಾರ್ ಕಂಡೀಷನ್ ಬಗ್ಗೆ ನೀವು ಯೋಚನೆ ಮಾಡಿ, ಕಾರಿನ ಸ್ಥಿತಿ ಏನಿದೆ, ಕಾರ್ಬೋಹೈಡ್ರೇಟ್ ಹೆಂಗ್ ವರ್ಕ್ ಆಗ್ತಾ ಇದೆ, ಇದು ಏನೋ ಕಾರ್ಬೋರೇಟರ್ ಹೆಂಗ್ ವರ್ಕ್ ಆಗ್ತಾ ಇದೆ, ಡೀಸೆಲ್ ಪಂಪ್ ಹೆಂಗ್ ವರ್ಕ್ ಆಗ್ತಾ ಇದೆ, ಕಾರ್ ನಲ್ಲಿ ಗಾಳಿಲಿ ಎಂಜಿನ್ ಆಯಿಲ್ ಇದೆಯೋ ಇಲ್ವೋ, ಹವಾ ಇದೆಯೋ ಇಲ್ವೋ, ಎಲ್ಲ ಮ್ಯಾಟರ್ ಆಗುತ್ತೆ. ನೀವು ಹೇಳೋದು ಬರೀ ಡೀಸೆಲ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲ ಇಲ್ಲ, ನಾವು ಫಸ್ಟ್ ಅವ್ರನ್ನ ಯಾರನ್ನೇ ತಗೊಂಡ್ಬೇಕಾದ್ರೂ ಕಂಪ್ಲೀಟ್ ಅವ್ರ ಲೈಫ್ ಹಿಸ್ಟ್ರಿ ಎಲ್ಲದನ್ನು ತಗೊಂಡ್ಬೇಕಾಗುತ್ತೆ. ಹೇಳಿದ್ನಲ್ಲ ಸರ್, ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಬಿಗ್ನರ್ ಇಲ್ಲ ಇಂಟರ್ಮೀಡಿಯೇಟ್ ಇಲ್ಲ ಅಡ್ವಾನ್ಸ್, ಮತ್ತೆ ಅವ್ರದ್ದು ಏನು ಬ್ಲಡ್ ರಿಪೋರ್ಟ್ ಇದೆ ಅದನ್ನು ತಗೊಬೇಕಾಗುತ್ತೆ. ಕಂಪ್ಲೀಟ್ ಆಗಿ ಎಲ್ಲ ಡೀಟೇಲ್ಸ್ ತಗೊಂಡು ಅದಕ್ಕೆ ಸರಿಯಾಗಿ ಎಲ್ಲದೂ ಪ್ರಿಪೇರ್ ಮಾಡ್ತಾರೆ. ಸಡನ್ ಆಗಿ ಬಂದ ತಕ್ಷಣ ಓಕೆ 100 ಪುಷ್ಅಪ್ಸ್ ಹೊಡಿದೆ, ಸೊ ನೋ ಪೇನ್ ಹೋಗಿ, ಆ ಥರ ಯಾವುದೂ ಇರಲ್ಲ ಆ್ಯಕ್ಚುಲ್ ಆಗಿ. ಪ್ರಾಪರ್ ಪ್ಲಾನ್ ಇರುತ್ತೆ, ಅವ್ರು ಹೆಲ್ತ್ ಇಶ್ಯೂ ಇದ್ರೆ ಹೈ ಬಿ ಪಿ ಇದ್ರೆ ಅದಕ್ಕೆ ಸರಿಯಾಗಿ ಬೇರೆ ಟ್ರೈನಿಂಗ್ ಇರುತ್ತೆ. ಪ್ರಾಪರ್ ಸರ್ಟಿಫೈಡ್ ಟ್ರೈನರ್ ಅಂದರೆ ಎಲ್ಲದೂ ಗೊತ್ತಿರುತ್ತೆ. ಸುಮ್ಮನೆ ಬಂದವರಿಗೆಲ್ಲರಿಗೂ ಸೇಮ್ ವರ್ಕೌಟ್ ಆ ಥರ ಇರಲ್ಲ ಸರ್, ಡಿಪೆಂಡ್ ಬಾಡಿ ಟೈಪ್ ಡಿಪೆಂಡ್ ಆಗುತ್ತೆ. ಹೇಳಿದ್ನಲ್ಲ ಸರ್, ಕರೆಕ್ಟಾಗಿ ಇವಾಗ ನನ್ನ ಕರೆಂಟ್ ಆಗಿ ಒಂದು 4-5 ಡಾಕ್ಟರ್ಸು ನನ್ನ ಅಂಡರ್ ರೆಡಿ ಆಗ್ತಿದ್ದಾರೆ. ರೀಸೆಂಟಾಗಿ ಡಾಕ್ಟರ್ ವಿವೇಕ್ ಅಂತ ಅವ್ರದ್ದು L5 L5 ಸರ್ಜರಿಗೆ ಬುಕ್ ಆಗಿತ್ತು ಅಪಾಯಿಂಟ್ಮೆಂಟ್. ಓಕೆನಾ, ಸೊ 2.5 kgನು ಕೆಳಗಡೆಯಿಂದ ಲಿಫ್ಟ್ ಮಾಡಿ ಎತ್ಲಿಕ್ಕೆ ಆಗ್ತಾ ಇದ್ದಿಲ್ಲ. ಇವ್ರು ಮಾರ್ನಿಂಗ್ ಅವ್ರ ಜೊತೆ ಮಾತಾಡ್ತಾ ಇದೆ, ಡಿಸ್ಕಷನ್ ಮಾಡ್ತಾ ಇದ್ದೆ. ಸೊ ಯಾವ ಥರ ಅಂದರೆ 80-100 kg ಲಿಫ್ಟ್ ಮಾಡ್ತಾರೆ. ಸೊ ಡೇ 1 ಬಂದಾಗ ಅವ್ರು ಯಾವ ಥರ ಸ್ಟಾರ್ಟ್ ಆಯ್ತು ಅಂದ್ರೆ 2.5 ಇಂದನೇ ಸ್ಟಾರ್ಟ್ ಆಗಿದೆ. ಸಡನ್ ನಾವು 100 kg ಲಿಫ್ಟ್ ಮಾಡಿ ಅಂತ ಹೇಳಲ್ಲ, ಅದನ್ನು ಯೋಗನಲ್ಲೂ ಕೂಡ ಸರಿ ಮಾಡ್ಬೋದು. ಮಾಡ್ಬೋದು, ಡಿಪೆಂಡ್ ಆಗುತ್ತೆ. ಅಂದ್ರೆ ಎಲ್ಲೋದು ಒಂದು ಟೈಪ್ ಆಫ್ ಆಕ್ಟಿವಿಟಿ, ಯೋಗನು ಕೆಟ್ಟದಂತಲ್ಲ, ಯೋಗನು ತುಂಬಾ ಒಳ್ಳೇದು, ಇದನ್ನು ಬೇರೆ ಟೈಪ್ ಆಫ್ ಆಕ್ಟಿವಿಟಿ. ಆಕ್ಚುಲಾಗಿ ನಿಮ್ದು ಗೋಲ್ ಔಟ್ಲುಕ್ ಅಂದ್ರೆ ಮಸಲ್ ಬಿಲ್ಡಿಂಗ್ ಮಾಡಬೇಕು ಅಂದ್ರೆ ವೇಟ್ ಟ್ರೈನಿಂಗ್ ಬೇಕಾಗುತ್ತೆ. ನೀವು ಕಣ್ಣಂಗ್ ಕಾಣಿಸ್ತೀರಿ, ಜಿಮ್ ಮಾಡ್ರೆ ಅವ್ರು ಕಣ್ಣಂಗ್ ಕಾಣಿಸ್ತಾರೆ. ಆದ್ರೆ ಅವ್ರ ವಯಸ್ಸು ಎಷ್ಟು, ನನ್ನ ವಯಸ್ಸು ಎಷ್ಟು? ಅಲ್ಲ, ವಯಸ್ಸು ಡಿಫ್ರೆನ್ಸ್. ನನಗೆ 71, ಅವ್ರಿಗೆ ಎಷ್ಟು? 71ಕ್ಕೆ ಅವ್ರು ಹೇಗೆ ಆಗ್ತಾರೆ ಅಂತ ನೋಡ್ಬೇಕು. ಓವರ್ಆಲ್ ಲುಕ್ ಬಗ್ಗೆ ಹೇಳ್ತಾ ಇರುವಂತ ಎರಡು ಬೇಕಾಗುತ್ತೆ, ಯೋಗನು ಮೈಂಡ್ ಹೆಲ್ತ್ಗೆ ಬೇಕಾಗುತ್ತೆ, ಮತ್ತೆ ವೇಟ್ ಟ್ರೈನಿಂಗ್ ಬೇಕಾಗುತ್ತೆ. ಈ ಈ ಜನರೇಷನ್ ಗೆ ಭರತ್ ತರ ಕಾಣೋದು ಬಹಳ ಮುಖ್ಯ ಆಗುತ್ತೆ. ಬರೀ ಔಟ್ಲುಕ್ ಒಂದೇ ಅಲ್ಲ ಸರ್, ಅಂದ್ರೆ ಇನ್ನರ್ ಹೆಲ್ತ್ನು ಬೇಕಾಗುತ್ತೆ. ಎಲ್ಲ ಕಾಂಬಿನೇಷನ್ ಹೇಳಿದ್ನಲ್ಲ, ಯೋಗನು ಬೇಡ ಅಂತಲ್ಲ, ಯೋಗನು ಬೇಕು, ವೇಟ್ ಟ್ರೈನಿಂಗು ಬೇಕು, ಕಾರ್ಡಿಯೋನು ಬೇಕು, ಪ್ರಾಪರ್ ಹೆಲ್ತಿ ಲೈಫ್ ಸ್ಟೈಲ್ನು ಬೇಕು, ಎಲ್ಲದನ್ನು ಬೇಕಾಗುತ್ತೆ ಸರ್. ಇವಾಗ ಯೋಚನೆ ಮಾಡಿ, ಒಂದೊಬ್ಬ ಕ್ರಿಕೆಟರ್ ಕೊಹ್ಲಿನೇ ತಗೊಳ್ಳಿ ಎಕ್ಸಾಂಪಲ್. ಓಕೆ, ನಾ ಹೆಲ್ತಿ ಡಯಟ್ ಇದ್ದಾರೆ, ಎವ್ರಿ ಡೇ ವರ್ಕೌಟ್ ಮಾಡ್ತಾ ಇದ್ದಾರೆ, ಸೊ ಆ ಥರ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗ್ತದೆ. ಇವಾಗ ಹೆಂಗೆ ಈ ಥರ ಡಿಸ್ಕಸ್ ಮಾಡಿದ್ರೆ ಈಗಿನ ಪರ್ಫಾರ್ಮೆನ್ಸ್ ಬೇಡ ಮಾತಾಡೋದು ಬೇಡ. ಸೊ ಏನಾಗುತ್ತೆ ಅಂದ್ರೆ, ಯಂಗ್ಸ್ಟರ್ಸ್ಗೆ ಅಂದ್ರೆ ಇವಾಗ ಒಲಿಂಪಿಕ್ ಹೋಗ್ಬೇಕು ಅಂದ್ರೆ ಪವರ್ ಲಿಫ್ಟಿಂಗ್ ಅಲ್ಲಿ ವಿನ್ ಆದ್ರಲ್ವ, ಇಂಡಿಯಾದಿಂದ ಈ ಥರ ಹೋಗ್ಬೇಕಂದ್ರೆ ಈ ಜಿಮ್ ಆಗಲಿ ಈ ಫಿಸಿಕಲ್ ಆಕ್ಟಿವಿಟಿ ಆಗಲಿ ತುಂಬ ಬೇಕಾಗುತ್ತೆ. ಇವಾಗ ಯಾರಿಗೂ ಜಿಮ್ಗೆ ಹೋಗಿಲ್ಲ, ಏನು ಆಕ್ಟಿವಿಟಿನೇ ಮಾಡಿಲ್ಲ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ ಸರ್ ಫ್ಯೂಚರಲ್ಲಿ? ಈಗ ಕರ್ನಾಟಕದಿಂದ ಯಾರು ಪರ್ಫಾರ್ಮ್ ಮಾಡಬೇಕು ಅಂದ್ರೆ ಮೊಟ್ಟೆ ಬಗ್ಗೆ ಬಹಳ ಪ್ರಶ್ನೆ ಬರ್ತಾ ಇದೆ. ಇಲ್ಲ, ಆರೋಗ್ಯಕರವಾಗಿರೋದಕ್ಕೆ ಎಷ್ಟು ತಿನ್ಬೇಕು, ಎಷ್ಟು ಆರೋಗ್ಯಕರವಾಗಿರೋದಕ್ಕೆ ಎಷ್ಟು ತಿನ್ಬೇಕು, ಎಗ್ ವೈಟ್ ಮಾತ್ರನಾ, ಎಲ್ಲೋನು ಇರುತ್ತೆ ಅದನ್ನು ಸೇರಿಸಿ ತಿನ್ಬೋದು. ಅಜಿತ್, ಮೊಟ್ಟೆ ಅಂತ ತಗೊಂಡಾಗ ನೀವು ವೈಟ್ ತಿನ್ನಿ ಎಲ್ಲೋ ಬಿಟ್ಬಿಡಿ ಅಂದ್ರೆ ಕೊಂಡ್ಕೊಂಡು ತಂದವ್ರಿಗೆ ಎಸೆಯಕ್ಕೆ ಮನ್ಸಾಗತ್ತಾ? ಮೇಡಮ್, ಆರೋಗ್ಯ ಅದು ಅಲ್ಲ, ಆರೋಗ್ಯದ ಪ್ರಶ್ನೆ ಅದು, ಆರೋಗ್ಯದ ಪ್ರಶ್ನೆ. ಈಗ ನಾವು ಬದನೆಕಾಯಿ ತಂದಾಗ ಹುಳು ಹುಳು ಆಗಿರೋದನ್ನು ತೆಗೆದ ಪಕ್ಕಕ್ಕೆ ಇಡ್ತೀವಲ್ಲ ಹಂಗೆ. ಮತ್ತೆ ಇನ್ನೊಂದು ಸರ್, ಅಂದ್ರೆ ಒಂದು ಅಂದ್ರೆ ಇವಾಗ ಸಿಗ್ತಾ ಇರೋ ಚಿಕನ್ ಆಗಲಿ ಎಗ್ ಆಗಲಿ ಕೆಮಿಕಲ್ ಇದು ಬರ್ತಾ ಇದೆ, ಅದ್ರ ಬಗ್ಗೆ ಯಾರು ರೈಸ್ ಮಾಡ್ತಲ್ಲ ವಯಸ್ಸನ್ನ. ಸೊ ಇವಾಗ ಸಿಗೋ ಬನಾನೇ ಆಗಲಿ ಕಂಪ್ಲೀಟ್ ಆಗಿ ಎಲ್ಲೋ ಕಲರ್ ಸಿಗುತ್ತೆ. ನಮ್ಮೂರು ಚಿಕ್ಕಮಂಗ್ಳೂರು, ಅಲ್ಲೂ ಬೆಳಿತೀವಿ ಬನಾನ, ಅದೇ ಬೇರೆ ಕಲರ್ ಇರುತ್ತೆ, ನ್ಯಾಚುರಲ್ ಆಗಿ ನಮ್ಮ ಮನೇಲಿ ಬೆಳೆಯೋದು. ಸೊ ಇಲ್ಲಿ ನಿಮ್ದು ಯಾವ್ದು ಮಾರ್ಕೆಟಲ್ಲಿ ಸಿಗುತ್ತೆ ನೀವು ನೋಡಿ, ಕಂಪ್ಲೀಟ್ ಆಗಿ ಎಲ್ಲೋ ಆಗಿ
ಸೊ ಲೈಫ್ ಸ್ಟೈಲ್ ಒಂದು ಗಂಟೆ ಕಾಲ ಇವರಿಬ್ಬರ ಜೊತೆ ಮಾತಾಡಿ ಲೈಫ್ ಸ್ಟೈಲ್ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಕನ್ಕ್ಲೂಷನ್ಗೆ ಬರಬೇಕು ಅಂತ ನಾನು ಮಾತಾಡೋದಕ್ಕೆ ಶುರು ಮಾಡಿದೆ. ಬಟ್ ಕನ್ಕ್ಲೂಷನ್ಗಿಂತ ಕನ್ಫ್ಯೂಷನ್ಸ್ ಜಾಸ್ತಿ ಆಗ್ತಾ ಇದೆ. 43 ನಿಮಿಷ ಮಾತಾಡಿದೀನಿ, 44 ನಿಮಿಷ ಮಾತಾಡಿದೀನಿ, ಇನ್ನೂ ತನಕ ಒಂದು ಸಣ್ಣ ಬ್ರೇಕ್, ಇನ್ನೊಂದು 10 ನಿಮಿಷ ಟೈಮ್ ಇರುತ್ತೆ, 10 ನಿಮಿಷ ಟೈಮ್ ಇರುತ್ತೆ. 10 ನಿಮಿಷದಲ್ಲಾದರೂ ಏನಾದರೂ ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯನಾ? ಮೇಡಮ್ ಹೇಳ್ತಾ ಇರೋ ಥರ ಯೋಗ, ಪ್ರಾಣಾಯಾಮ ಮತ್ತು ಉತ್ತಮ ಆಹಾರ, ಭರತ್ ಹೇಳ್ತಾ ಇರೋ ಪ್ರಕಾರ ಇನ್ನರ್ ಹೆಲ್ತ್, ಔಟರ್ ಹೆಲ್ತ್ ಎರಡೂ ಮ್ಯಾಟರ್ ಆಗುತ್ತೆ. ಜಿಮ್ನಿಂದಾಗಿ ಸಾವುಗಳಾಗೋದಿಲ್ಲ, ಬೇರೆ ಕಾರಣದಿಂದಾಗಿ ಇಂಥ ಪುನೀತ್ ರಾಜ್ಕುಮಾರ್ ಥರದ ಘಟನೆಗಳು ನಡೀತವೆ. ಎರಡರಲ್ಲಿ ಯಾವುದು ಜಾಸ್ತಿ ಸತ್ಯ? ಒಂದು ಬ್ರೇಕ್ ಆದಮೇಲೆ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.